ನಮಸ್ಕಾರ ಎಲ್ರಿಗೂ, ಶಿವ ಆರ್ ಕೆ ಬ್ಲಾಗ್ ಚಾನಲ್ಗೆ ಸ್ವಾಗತ. ಇವತ್ತು ಮತ್ತೊಂದು ಬೈಕ್ ರಿವ್ಯೂ ಅಂದ್ರೆ ನೋಡಂತಿರಲ್ಲ, ಇದು TVS RTR 200 4V ಅಂತೇಳಿ 2023 ಮಾಡಲ್ ಇದು. ಇದ್ರದ್ದೆಲ್ಲ ರಿವ್ಯೂ ನೋಡ ಇವತ್ತು. ಇದ್ರೊಳಗೆ ರೈಡಿಂಗ್ ಮೂಡ್ಸ್ ಅದಾವು, ಡ್ಯುಯಲ್ ಚಾನಲ್ ABS. ಈ ಬೈಕಿಂದ ಪ್ರೈಸ್, ಕಲರ್ಸ್, ವೇರಿಯಂಟ್ ಎಲ್ಲ ನೋಡ್ಕೊಂತ ಹೋಗೋಣ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಸುಬಾ TVS ಶೋರೂಮ್ ಹಾವೇರಿ ಇವ್ರಿಗೆ ಥ್ಯಾಂಕ್ಸ್ ಅಂತ ಹೇಳಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಚಾನಲ್ಗೆ ಹೊಸದಾಗಿ ಬಂದಿರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿರಿ. ವಿಡಿಯೋ ಸ್ಟಾರ್ಟ್ ಮಾಡಿರಿ. TVS ಅಪಾಚೆ RTR 200 4V 2023 ಮಾಡೆಲ್ ಇದೆ. ಈ ಬೈಕ್ ಒಳಗೆ ನಿಮಗೆ ಎರಡು ವೇರಿಯಂಟ್ ಬರ್ತವೆ, ಒಂದೊಂದು ಸಿಂಗಲ್ ಚಾನಲ್ ABS ಮತ್ತು ಡ್ಯುಯಲ್ ಚಾನಲ್ ABS. ಈ ಬೈಕ್ ನೋಡಂತಿರಲ್ಲ, ಇದು ಡ್ಯುಯಲ್ ಚಾನಲ್ ABS. ಈ ಬೈಕಿಂದು ಪ್ರೈಸ್ ನೋಡೋದಾದ್ರೆ ಆನ್ ರೋಡ್ 198,000 ರೂಪಾಯಿ ಆಗ್ತೈತಿ ಹಾವೇರಿ ಒಳಗೆ. ಈ ಪ್ರೈಸ್ ಐತಲ್ಲ, ಒಂದೇ ರೀತಿಯಾಗಿರಲ್ಲ, ಡೇ ಬೈ ಡೇ ವೇರಿಯೇಷನ್ ಆಗ್ತಿರ್ತದೆ. ಅದಕ್ಕೆ ನಿಮ್ಮ ಟೈಮ್ ಒಳಗೆ ಬಂದು ಶೋರೂಮ್ ಒಳಗೆ ಭೇಟಿ ಕೊಟ್ಟು ಕೊಟೇಷನ್ ಅಂತ ತರಿಸ್ಕೊಳ್ರಿ, ನಿಮ್ಮ ಪ್ರೈಸ್ ಲೆವೆಲ್ಗೆ ಇದನ್ನ ಪರ್ಚೇಸ್ ಮಾಡ್ಬೋದು. ಸ್ಟಾರ್ಟ್ ಮಾಡೋಣ್ರಿ ಇದರ ಫ್ರಂಟ್ ಡಿಸೈನಿಂದ. ಫ್ರಂಟ್ ಡಿಸೈನ್ ಒಳಗೆ ನಿಮ್ಗೆ ಹೆಡ್ಲೈಟ್ ನೋಡೋ ಅಂತಿರಲ್ಲ, ಇದರೊಳಗೆ DRLs ಆನ್ ಆಗೈತಿ ಈಗ. ಇದರೊಳಗೆ LED ಹೆಡ್ಲೈಟ್ ಬರ್ತೈತಿ, ಮತ್ತು ಹ್ಯಾಲೋಜನ್ ಇಂಡಿಕೇಟರ್ ಬರ್ತವೆ. ಮತ್ತು ಫ್ರಂಟ್ ನೋಡ್ಬೋದು ನೀವು, ಮೆಟ್ಗಾರ್ಡ್ ಗ್ಲಾಶಿ ಫಿನಿಸ್ ಇರೋಂಥ ಮೆಟ್ಗಾರ್ಡ್, ಮತ್ತು TVS ರೇಸಿಂಗ್ ಎಡಿಸನ್ ಅಂತ ಇದ್ರೊಳಗೆ ಸ್ಟಿಕ್ಕರಿಂಗ್ ಕೊಟ್ಟಾರ. ಅದ್ರ ಜೊತೆಗೆ ಟೈರ್ ನೋಡೋ ಅಂತಿರ್ಬೋದು ನೀವು. ಈ ಟೈರ್ ಸೈಜ್ ಬಂದು 90x90 17 ಇಂಚ್ ಬರ್ತೈತಿ. ಮತ್ತು ಡಿಸ್ಕ್ ನೋಡೋ ಅಂತಿರಲ್ಲ, ಇದು ಡಿಸ್ಕ್ ಸೈಜ್ ಬಂದು 270 mm. ಇದು ಯಾವುದೇ ಇದಕ್ಕೆ ಮೆನ್ಷನ್ ಮಾಡಿಲ್ಲ, ಕ್ಯಾಲಿಪರ್ ಅಂಥೇಳಿ ಗೋಲ್ಡನ್ ಟೈಪ್ ಕ್ಯಾಲಿಪರ್ ಯೂಸ್ ಮಾಡ್ಯಾರ ಇದ್ರೊಳಗೆ. ಇದು ಡ್ಯುಯಲ್ ಚಾನಲ್ ABS ಸಮೇತ ಇರೋಂಥದ್ದು ಡಿಸ್ಕ್ ಇದು. ಸೊ ಸ್ಟಿಕ್ಕರಿಂಗ್ ನೋಡೋ ಅಂತಿರಲ್ಲ, ಇದು ABS. ಸಸ್ಪೆನ್ಷನ್ ನೋಡೋ ಅಂತಿರಲ್ಲ, ಇದು ಎಂಥ ಸಸ್ಪೆನ್ಷನ್ ಅಂದರೆ ನೀವು ಅಡ್ಜಸ್ಟಬಲ್ ಮಾಡ್ಕೊಳ್ಳೋಂಥ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದು. ಅಡ್ಜಸ್ಟಬಲ್ ಅಂದರೆ ನಿಮ್ಮ ವೇಟ್ ತಕ್ಕಂಥ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇದು ಬೇರೆ ಬೈಕ್ ಒಳಗೆ, ಯಾವುದೇ ಬೈಕ್ ಒಳಗೆ ಆಪ್ಷನ್ ಈ ಟೈಪ್ ಇಲ್ಲ. ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ನಿಮ್ಗೆ. ಸೈಡ್ ಪ್ರೊಫೈಲ್ ನೋಡೋದಾದ್ರೆ ಒಳ್ಳೆ ಮಸ್ಕಲ್ ಡಿಸೈನ್ ಬರ್ತದೆ ನಿಮ್ಗೆ, ಕಟ್ ಶೇಪ್ ನೋಡ್ತಿರ್ಬೋದು ನೀವು. ಸ್ಟಿಕ್ಕರಿಂಗ್ ಇದ್ರೊಳಗೆ ನೋಡ್ತಿರ್ಬೋದು, ಗೋಲ್ಡನ್ ಟೈಪು, ಮತ್ತು ಬ್ಲ್ಯಾಕು, RTR ಅಂಥೇಳಿ, ಮತ್ತು ಪೆಟ್ರೋಲ್ ಟ್ಯಾಂಕ್ ಒಳಗೆ ನೋಡೋಂತಿರೋದು ಹಾರ್ಸ್ ಲೋಗೋ. ಇದು TVSದು ಹಾರ್ಸ್, ಇದು 3D ಲೋಗೋ, ಇದು ಯಾವುದೇ ಸ್ಟಿಕ್ಕರಿಂಗ್ ಅಲ್ಲ ಅದು. ಅದ್ರ ಜೊತೆಗೆ ನೀವು ಇಂಜನ್ ಕೌಲ್ ನೋಡ್ತಿರ್ಬೋದು ಇಲ್ಲೇ, ಇದು ಒಳ್ಳೆ ಫೈಬರ್ ಯೂಸ್ ಮಾಡೋದಂಥದ್ದು. ಮತ್ತು ಅದ್ರ ಜೊತೆಗೆ ಇನ್ನೂ ಒಂದು ಸೈಲೆನ್ಸರ್ ನೋಡೋಂತಿರಲ್ಲ, BS6 ಆಗಿದ್ದರಿಂದ ಕ್ಯಾಥಲಿಟಿಕ್ ಕನ್ವರ್ಟರ್ನ ಆ್ಯಡ್ ಮಾಡ್ಯಾರ. ಇದ್ರ ಕೆಲಸ ಏನಂದ್ರೆ ಇಂಜನಿಂದ ಬರ್ತಂಥ ಪೊಲ್ಯೂಷನ್ ಇರ್ತೈತಿ, ಅಂದರೆ ಹೊಗೆ ಇರ್ತಲ್ಲ, ಅದನ್ನು ಫಿಲ್ಟರ್ ಮಾಡಿ ಹೊರಗೆ ಕಳ್ಸೋಂಥದ್ದು. ಈ ಪೆಟ್ರೋಲ್ ಟ್ಯಾಂಕ್ ಒಳಗೆ ನೀವು 12 ಲೀಟರ್ನ ಪೆಟ್ರೋಲ್ ಹಾಕ್ಸ್ಕೋಬೋದು. ಈ ಬೈಕ್ ಒಳಗೆ ನೀವು ಮಿನಿಮಮ್ ಪೆಟ್ರೋಲ್ನ 1/2 ಲೀಟರ್ನ ಇಟ್ಕೋಬೋದು, ಅಥವಾ 900 mL ಪೆಟ್ರೋಲ್ ಇಟ್ಕೋಬೋದು ನೀವು. ಯಾಕಂದ್ರೆ BS6 ಫ್ಯೂಲ್ ಇಂಜೆಕ್ಷನ್ ಬೈಕ್ ಆಗಿದ್ದರಿಂದ. ಸೀಟ್ ನೋಡ್ತಾ ಇರ್ಬೋದು ನೀವು, ಸೀಟ್ ಏನಪ್ಪ ಅಂದ್ರೆ ಕಟ್ ಸೀಟ್ ಬರ್ತೈತಿ. ಅದು ನೀವು 164V ಇತ್ತಲ್ಲ, ಅದ್ರೊಳಗೆ ನೋಡೋದಾದ್ರೆ ಸಿಂಗಲ್ ಸೀಟ್ ಬರ್ತೈತಿ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಆದ್ರೆ ನಿಮ್ಗೆ ರೈಡರ್ಗೆ ಒಳ್ಳೆ ಕಂಫರ್ಟಬಲ್ ಆಗ್ತೈತಿ ಇದ್ರೊಳಗೆ. ಸೊ ಪಿಲೇನ್ಗೆ ಅಷ್ಟು ಕಂಫರ್ಟ್ ಆಗಲ್ಲ, ಆದರೆ ಅಡ್ಜಸ್ಟ್ ಆಗ್ಬೇಕಾಗ್ತೈತಿ. ಇದರೊಳಗೆ ಗ್ರಾಬ್ರೇಜ್ ನೋಡ್ತಿರ್ಬೋದು ನೀವು, ಬ್ಯಾಟ್ಮ್ಯಾನ್ ಟೈಪ್ ಒಂದೊಳ್ಳೆ ಲುಕ್ ಕೊಟ್ಟಾರ. ಮತ್ತು ಪಿಲೇನ್ ಕುಂದ್ರತಾರಲ್ಲ, ಅವ್ರಿಗೆ ಒಳ್ಳೆ ಗ್ರಿಪ್ ಆಗ್ತೈತಿ ಹಿಡ್ಕೊಂಡು ಕುಂದ್ರದಕ್ಕೆ. ಒಳ್ಳೆ ಕುಷನಿಂಗ್ ಸೀಟ್ ಇದೆ. ಮತ್ತು ಸೈಡ್ ಪ್ರೊಫೈಲ್ ನೋಡೋಂಗಿರಲ್ಲ, ಫುಲ್ಲು ನಿಮ್ಗೆ ಇದು ನೇಕೆಡ್ ವರ್ಷನ್ ಬೈಕ್ ಆಗಿದ್ದರಿಂದ ಇದರೊಳಗೆ ಒಂದು ಒಳ್ಳೆ ಲುಕ್ ಅಂತೈತಿ ನಿಮ್ಗೆ. ಶೇಪ್ ಒಳಗಾಯಿತು ನೀವು ನೋಡ್ತಿರ್ಬೋದು, ಒಳ್ಳೆ ಬಿಲ್ಡ್ ಕ್ವಾಲಿಟಿ ಅಂತ ಹೇಳ್ಬೋದು ಈ ಬೈಕಿಂದು. ಓಪನ್ ಚೈನ್ ಸಿಸ್ಟಮ್ ಇದು ಬೈಕಿಂದು, ಸ್ವಲ್ಪ ಮೇಂಟೈನ್ ಮಾಡ್ಬೇಕಾಗ್ತೈತಿ ನಿಮ್ಮ. ಮತ್ತು ಸ್ಯಾರಿ ಗಾಡಿ ಇನ್ಸ್ಟಾಲ್ ಆಗಿ ಬಂದಿರುತ್ತೆ. ಫುಟ್ರೆಸ್ಟ್ ನೋಡೋದಾದ್ರೆ ಈ ಬೈಕ್ ಒಳಗೆ ನೀವು ಇಲ್ಲಿ ನೋಡ್ತಿರ್ಬೋದು, ಮೇಲೆ ರಬ್ಬಲ್ ಮತ್ತು ಕೆಳಗೆ ಮೆಟಲ್. ಸೊ ಇದು ನೋಡೋಂದಿರಲ್ಲ, ಸಿಲ್ವರ್ ಕಲರ್ ಇರೋಂಥದ್ದು, ಇದು ಪೂರ್ತಿ ಮೆಟಲ್ ಇರೋಂಥದ್ದು. ಮತ್ತು ಇದರೊಳಗೆ ನಿಮ್ಗೆ ಅಪಾಚೆ ಅಂತ ಇದು ಸ್ಟಿಕ್ಕರ್, ಮತ್ತು ಈ ಸೈಡ್ ಬರ್ತೈತಿ RTR 200 4V ಅಂತೇಳಿ, ಇದು ಸಹಿತ ಸ್ಟಿಕ್ಕರ್ ಇರೋಂಥದ್ದು. ಬೈಕಿಂದು ಕಾರ್ಬು ವೇಟ್ ನೋಡೋದಾದ್ರೆ 152 kg ಬರ್ತೈತಿ ಓವರ್ ಆಲ್ ವೈಟ್. ಸೊ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದ್ರೆ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಬರ್ತೈತಿ ಇದರೊಳಗೆ ನಿಮ್ಗೆ, 180 mm ಬರ್ತೈತಿ. ಅಂದರೆ ಈ ಗ್ರೌಂಡ್ ಕ್ಲಿಯರೆನ್ಸ್ ಅಂದರೆ ಈ ಇಂಜನ್ ಐತಲ್ಲ, ಇದು ನೆಲಕ್ಕೆ ಮುಟ್ಟದು. ಇಂಡಿಯನ್ ರೋಡ್ಗೆಲ್ಲ 160 m ನಡೆದೈತಿ, ಇದು 180 ಐತಿ. ನನ್ನ ಹೈಟ್ ಬಂದು 5'8" ಹೈಟ್ ಅದನ್ನು. ನಾನು ಇದು ನೋಡ್ತಿರ್ಬೋದು, ಕಾಲು ನಾನು ಫ್ಲ್ಯಾಟಾಗಿ ಹೋಗ್ರಿನಿ, ಯಾವುದೇ ಈ ರೀತಿಯಾಗಿ ಕಾಲಿಟ್ಟಿಲ್ಲ. ಮತ್ತು ಈ ಫುಟ್ರೆಸ್ಟ್ ನೋಡ್ತಿರ್ಬೋದು ನೀವು, ಕಾಲು ಯಾವ ರೀತಿ ಇಡ್ತೀನಿ ನಾನು ಅಂತಂದು, ಒಳ್ಳೆ ಕಂಫರ್ಟಬಲ್ ಅನ್ಸತ್ತೆ ನನಗೆ. ಜಾಸ್ತಿ ಏನು ಇಲ್ಲಿ ನಮಕನ್ನೋ ಅವಶ್ಯಕತೆ ಇರಲ್ಲ, ಅಷ್ಟೇ ಆರಾಮಾಗಿ ಕುಂದಿರ್ತೀನಿ, ತೊಂದರೆ ಏನು ಅನ್ಸಲ್ಲ. ಮತ್ತು ಒಳ್ಳೆ ಫೀಲ್ ಬರ್ತದೆ ಬೈಕ್ ಒಳಗೆ. ಬೈಕ್ ಏನೋ ಒಂದು ದೊಡ್ಡ ಬೈಕ್ ಯೂಸ್ ಮಾಡಕ್ಕೆ ಮುಂದೆ, ನಾನು ಬೈಕ್ ಒಡ್ಯಾಗ ಮುಂದೆ ದೊಡ್ಡ ಬೈಕ್ ಆ ಥರ ಅನಿಸುತ್ತೆ. ಮತ್ತು ಇದರೊಳಗೆ ರೈಡಿಂಗ್ ಮೂಡ್ಸ್ ಆಯ್ತು, ಮತ್ತು ಆಲ್ಮೋಸ್ಟ್ ಎಲ್ಲ ಫೀಚರ್ ಲೋಡೆಡ್ ಆಗೈತೆ ಬೈಕ್ ಇದು. ನೀವು ಇದಕ್ಕೆ NS 200 ಕಂಪೇರ್ ಮಾಡೋದ್ರೆ ಒಳ್ಳೆ ಫೀಚರ್ಸ್ ಬೈಕ್ ಇದು. ಮತ್ತು ಸೇಫ್ಟಿ ಫ್ಯೂಚರ್ ಐತಿ, ಡ್ಯುಯಲ್ ಚಾನಲ್ ABS ಐತಿ ಇದರೊಳಗೆ. ಒಳ್ಳೆ ಬೈಕ್ ಅಂತಲೇ ಹೇಳ್ಬೋದು TVSಯಿಂದ. ಮತ್ತು ಕ್ಲಚ್ ಆಯಿತು, ಎಲ್ಲ ಲಿವರ್ ಅಡ್ಜಸ್ಟ್ ಮಾಡ್ಕೊಳ್ಳೋಂಥ ಇದು. ಈ ಬೈಕ್ ಒಳಗೆ ಸೈಡ್ ಸ್ಟ್ಯಾಂಡ್ ಮತ್ತು ಡಬಲ್ ಸ್ಟ್ಯಾಂಡ್ ಎರಡು ಬರ್ತವೆ. ಸೈಡ್ ಸ್ಟ್ಯಾಂಡ್ ಐತಲ್ಲ, ಇದರೊಳಗೆ ಇನ್ನೊಂದು ಸೈಡ್ ಸ್ಟ್ಯಾಂಡ್ ಇಂಜನ್ ಕಟ್ ಆಫ್ ಸೆನ್ಸರ್ ಕೊಟ್ಟಾರ.
ನೀವು ಸೈಡ್ ಸ್ಟ್ಯಾಂಡ್ ಹಾಕಿ ಬೈಕ್ ಸ್ಟಾರ್ಟ್ ಮಾಡಿ ಫಸ್ಟ್ ಗೇರ್ ಹಾಕಿದಾಗ ಆಟೋಮೆಟಿಕ್ಕಾಗಿ ಬೈಕ್ ಬಂದಾಗ್ಬಿಡ್ತೈತಿ. ಅದು ಮತ್ತು ಸೇಫ್ಟಿ ಫ್ಯೂಚರ್ ಅಂತ ಬಂದರೆ ಡ್ಯುಯಲ್ ಚಾನಲ್ ಎಬಿಎಸ್ ಐತಿ. ಇದರೊಳಗೆ ಇನ್ನೊಂದು ವೇರಿಯಂಟ್ ಐತಿ ಸಿಂಗಲ್ ಚಾನಲ್ ಎಬಿಎಸ್. ಇದರೊಳಗೆ ಡ್ಯುಯಲ್ ಬ್ಯಾರಲ್ ಆ ಟೈಪ್ ಆಗಿ ಎಕ್ಸಾಸ್ಟ್ ಕೊಟ್ಟಾರೆ. ಇದರೊಳಗೆ ರಿಯರ್ ಬಂದು ಮೊನೋಶಾಕ್ ಸಸ್ಪೆನ್ಷನ್, ಇದು ಸಹಿತ ಅಡ್ಜಸ್ಟಬಲ್ ಮಾಡ್ಕೋಬೋದು ನೀವು ನಿಮ್ಮ ವೇಟಿಗೆ ತಕ್ಕಂಥ. ಟೈರ್ ಸೈಜ್ ನೋಡೋದಾದ್ರೆ ರಿಯರ್ ಬಂದು 130x70 ಇಂಚ್, ಮತ್ತು ರಿಯರ್ ಡಿಸ್ಕ್ ನೋಡೋಂತಿರಲ್ಲ, ಈ ಡಿಸ್ಕ್ ಸೈಜ್ ಬಂದು 240mm ಬರ್ತೈತಿ. ಇದು ಸಹಿತ ಗೋಲ್ಡನ್ ಟೈಪ್ ಕ್ಯಾಲಿಪರ್ ಯೂಸ್ ಮಾಡ್ಯಾರ ಇದ್ರೊಳಗೆ. ಮತ್ತು ಮೆಟ್ಗಾರ್ಡ್ ನೋಡ್ತಿರ್ಬೋದು, ಒಳ್ಳೆ ಮಿಡ್ತಿರೋಂಥ ಮೆಟ್ಗಾರ್ಡ್ ಇದು. ರಿಯರ್ ಬಂದು LED ಟೈಲೆಟ್ ಮತ್ತು ಹ್ಯಾಲೋಜನ್ ಇಂಡಿಕೇಟರ್ ಬರ್ತೈತಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಮೆಟ್ಗಾರ್ಡ್, ಇಲ್ಲೇ ನಂಬರ್ ಪ್ಲೇಟ್ ಹಾಕೋಂಥದ್ದು, ಮತ್ತು ಇದು ರಿಫ್ಲೆಕ್ಟರು. ಈ ಸೈಡು ಈ ಸೈಡು ಎರಡು ಕಡೆ ರಿಫ್ಲೆಕ್ಟರ್ ಆ್ಯಡ್ ಮಾಡ್ಯಾರ. ಈ ಬೈಕ್ ಒಳಗೆ ಸ್ಮಾರ್ಟ್ ಎಕ್ಸ್ ಕನೆಕ್ಟಿವಿಟಿ ಐತಿ, ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ ಐತಲ್ಲ ಅದನ್ನು ನೀವು ಮಾಡ್ಕೋಬೋದು. ಅದ್ರ ಜೊತೆಗೆ ಇದರೊಳಗೆ ಇನ್ನೊಂದು ಸ್ಲೀಪರ್ ಕ್ಲಚ್ ಆ್ಯಡ್ ಮಾಡ್ಯಾರ. ಸ್ಲೀಪರ್ ಕ್ಲಚ್ ಅಂದರೆ ಒಳ್ಳೆ ಸ್ಮೂತ್ ಆಗಿರ್ತೈತಿ ಕ್ಲಚ್. ನೀವು ಟ್ರಾಫಿಕ್ ಒಳಗಾತು ಅಥವಾ ಡೇ ಬೈ ಯೂಸ್ ಮಾಡ್ತಿರಲ್ಲ, ಒಳ್ಳೆ ಸ್ಮೂತ್ ಆಗಿರ್ತೈತಿ ಕ್ಲಚ್, ನಿಮಗೆ ಹೆವಿ ಟ್ರೆಸ್ ಅನ್ಸೋದಿಲ್ಲ. ಆ ರೀತಿಯಾಗಿ 3 ಮೂಡ್ಸ್ ಬರ್ತವೆ, ಒಂದು ಸ್ಪೋರ್ಟ್ಸ್, ಎರಡನೇದು ಅರ್ಬನ್, ಮತ್ತು ರೈನ್ ಮೂಡ್ ಅಂತೇಳಿ. ಈ ಬೈಕ್ ಮೇಲೆ ಕುಂತಾಗ ನಿಮ್ಗೆ ಕಾಣೋದು ಹ್ಯಾಂಡಲ್ ಆಗಿರ್ಬೋದು, ಮತ್ತು ಮೀಟ್ರ್ ಕನ್ಸಲ್ ಆಗಿರ್ಬೋದು. ಇದ್ರ ಬಗ್ಗೆ ಹೇಳೋದಾದ್ರೆ ನಾವು ಇದು ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಬರ್ತೈತಿ, ಮತ್ತು ಡಿಜಿಟಲ್ ಮೀಟ್ರ್ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಮಾತಾಡೋದಾದ್ರೆ ನಾವು ನೀವು ನೋಡ್ತಾ ಇರ್ಬೋದಿಲ್ಲ, ಈ ಹ್ಯಾಂಡಲ್ ಬಾರ್ ಬಂದು ಈ ಸೈಡ್ ಸ್ವಿಚ್ಗಿರೋ ಕ್ವಾಲಿಟೀಸ್ ನೋಡೋದಾದ್ರೆ ನಾವು ಇಂಡಿಕೇಟರ್ಗೆ ಸಂಬಂಧಪಟ್ಟಿದ್ದು, ಮತ್ತು ಇದು ಹಾರ್ನು, ಮತ್ತು ಇಲ್ಲಿ ನೋಡೋದಿರಲಿ ಇದು ಡಿಮ್ಮು ಡಿಪ್ಪು, ಮತ್ತು ಇಲ್ಲಿ ಮುಂದೆ ಪಾಸಿಂಗ್ ಲೈಟ್ ಕೊಟ್ಟರ ಎಲ್ಲೋ. ನಿಮ್ಗೆ ಇದರಿಂದ ಒಳ್ಳೆ ಅಡ್ವಾಂಟೇಜ್ ಏನಪ್ಪ ಅಂದ್ರೆ, ಈ ಬೈಕ್ ಒಳಗೆ ಈ ಐ ಅಂತ ಬಟನ್ ಐತಲ್ಲ, ಇದು ಸಂಬಂಧಪಟ್ಟಿದ್ದು ಏನಂದ್ರೆ ನಿಮ್ಗೆ ಅಕಸ್ಮಾತ್ ಆಕ್ಸಿಡೆಂಟ್ ಆದಾಗ, ಸೊ ನಿಮ್ಮ ಈ ಬೈಕ್ ಎಲ್ಲಿ ಆಕ್ಸಿಡೆಂಟ್ ಆಗಿರುತ್ತೆ ಅಲ್ಲಿ ಹತ್ತಿರ ಇರೋಂಥ ಪೊಲೀಸ್ ಸ್ಟೇಷನ್ಗೆ ಒಂದು ನೋಟಿಫಿಕೇಶನ್ ಹೋಗ್ತೈತಿ, ನಿಮ್ಗೇನೋ ತೊಂದರೆ ಆಗಿದೆ ಅಂತೇಳಿ. ಆ ರೀತಿಯಾಗಿ ಇದು ಮೊದಲು ರಿಜಿಸ್ಟ್ರೇಷನ್ ಆಗಿದ್ದೈತಿ ಬೈಕ್ ಒಳಗೆ, ಅಂಥ ಒಳ್ಳೆ ಫೀಚರ್ಸ್ನ ಆ್ಯಡ್ ಮಾಡ್ರೆ ಈ ಬೈಕ್ ಒಳಗೆ. ಈ ಸೈಡ್ ನೋಡ್ಬೋದು ನೀವು, ಈ ಸೈಡ್ ನೋಡೋದಾದ್ರೆ ಇದು ಕಿಲ್ ಸ್ವಿಚ್ ಆಫ್ ಮಾಡೋದು ಮತ್ತು ಆನ್ ಮಾಡೋದು, ಇದರೊಳಗೆ ರೈಡಿಂಗ್ ಮೂಡ್ ಅನ್ನೆಲ್ಲ, ಸೊ ಇಲ್ಲಿಂದಲೇ ಮೂಡ್ ಸೆಟ್ ಮಾಡ್ಕೋಬೋದು. ಇದು ಬಂದುಬಿಟ್ಟು ಹೆಡ್ಲೈಟ್ ಆನ್ ಮಾಡೋದು ಆಫ್ ಮಾಡೋದು, ಇಲ್ಲೇ ನಿಮ್ಗೆ ಮ್ಯಾನ್ಯುಲ್ ಆಗಿ ಕೊಟ್ಟಿರ್ತಾರೆ. ಇದರಿಂದ ಬ್ಯಾಟ್ರಿನ ಹೆಚ್ಚಿಗೆ ಉಳಿಸ್ಕೋಬೋದು ನೀವು. ಇದು ಮತ್ತು ಇದು ಸ್ಟಾರ್ಟ್ ಮಾಡೋದು ಬೈಕ್ನ. ಮೀಟ್ರ್ ನೋಡೋದಾದ್ರೆ ಈ ರೀತಿಯಾಗಿ ಶೋ ಆಗ್ತದೆ ನಿಮ್ಗೆ. ಇದು ಮೇಲೆ ಹೋಗ್ತಲ್ಲ ಅದು RPM ಮೀಟ್ರ್, ಇದರೊಳಗೆ ರಿಯಲ್ ಟೈಮ್ ಆಯಿತು, ಬ್ಲೂಟೂತ್ ಕನೆಕ್ಟಿವಿಟಿ ಅದರದ್ದಾಯಿತು, ಸೊ ಆಮೇಲೆ ಟ್ರಿಪ್ 1 ಟ್ರಿಪ್ 2 ಅಂತ ಇಟ್ಕೋಬೋದು, ರಿಯಲ್ ಟೈಮ್ ಆಯಿತು, ಮತ್ತು ಟೋಟಲ್ ಕಿಲೋಮೀಟ್ರು, RPM ಲಿಮಿಟು, ಸೊ ಆಮೇಲೆ ಗೇರ್ ಇಂಡಿಕೇಷನ್ ಅಂತ ಇಲ್ಲಿ ನೋಡೋಂತಿರಲ್ಲ, ಇದು ಗೇರ್ ಇಂಡಿಕೇಷನು, ಇಲ್ಲ ABS, ಇಂಜನ್ ಚೆಕ್ ಲೈಟ್ ಆಯಿತು, ಮತ್ತು ನ್ಯೂಟ್ರಲ್ಲು ಪ್ರೆಸ್ ಮಾಡಿದ್ರೆ ಅಲ್ಲೇ ನೋಡ್ಬೋದು ನೀವು ಸ್ಪೋರ್ಟ್ಸ್ ಮೂಡ್ ಸ್ಟಾರ್ಟ್ ಆಯಿತು. ಈಗ ರೈನ್ ಮೂಡು, ಅರ್ಬನ್ ಮೂಡು, ಒಟ್ಟು 3 ಮೂಡ್ ಬರ್ತವೆ ನಿಮ್ಗೆ ಇದ್ರೊಳಗೆ. ಸೊ ಇದ್ರ ಮೂಡ್ ಒಳಗೆ ಏನು ಡಿಫ್ರೆನ್ಸ್ ಅಂದರೆ, ರೈನ್ ಮೂಡ್ ಒಳಗೆ ಸ್ವಲ್ಪ ಬೈಕ್ ನಿಮ್ಗೆ ಗ್ರಿಪ್ ಆಗಿರ್ತೈತಿ, ಅಂದರೆ ಜಾಸ್ತಿ ಜರೇದಾಯಿತು, ಒಳ್ಳೆ ಗ್ರಿಪ್ ಆಗಿರ್ತೈತಿ, ಕಡಿಮೆ ಪವರ್ ಕೂಡ ಅಂಥದ್ದು ಆಗ್ತೈತಿ. ಮತ್ತು ಸ್ಪೋರ್ಟ್ಸ್ ಅಂದರೆ ನೀವು ಹೈವೇ ಒಳಗಾಯಿತು, ಸ್ಪೀಡಾಗಿ ಓಡಿಸ್ತಿರಲ್ಲ, ಆ ಟೈಮ್ಗೆ ನಿಮ್ಗೆ ಒಳ್ಳೆ ಪವರ್ನ ಕೊಡೋಂಥ ಬೈಕ್ ಇದು. ಈ ಬೈಕಿಂದು ಇಂಜನ್ ಬಂದು 197.75 CC BS6, ಫ್ಯೂಲ್ ಇಂಜೆಕ್ಷನು, ಆಯಿಲ್ ಕೂಲ್ಡ್, ಮತ್ತು ಸಿಂಗಲ್ ಸಿಲಿಂಡ್ರ್, 5 ಗೇರ್ ಬರ್ತಾವೆ ಈ ಬೈಕ್ ಒಳಗೆ. ಈ ಬೈಕಿಂದು ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 20.54 BHP ಆ್ಯಟ್ 9000 RPM, ಮತ್ತು ಮ್ಯಾಕ್ಸಿಮಮ್ ಟಾರ್ಕ್ ನೋಡೋದಾದ್ರೆ ನಾವು 17.25 Nm ಆ್ಯಟ್ 7250 RPM. ಸೊ ಅಷ್ಟು ಪವರ್ನ ಅಷ್ಟು ಟಾರ್ಕ್ನ ಇದು ಪ್ರೊಡ್ಯೂಸ್ ಮಾಡ್ತೈತಿ. ಬೈಕಿಂದು ಮೈಲೇಜ್ ಅಂತ ಬಂದರೆ ಕಂಪ್ನಿ ಕ್ಲೇಮ್ ಮಾಡೋದು 1 ಲೀಟ್ರಿಗೆ 39 km ಕೊಡ್ತದೆ ಅಂತೇಳಿ. ಯೂಸರ್ ಮೇಲೆ ಡಿಪೆಂಡ್, ನೀವು ಸ್ಮೂತಾಗಿ ಯೂಸ್ ಮಾಡಿದರೆ 40-45 ಮಟ್ಟನು ಮೈಲೇಜ್ ತೆಗಿಬೋದು ನೀವು 1 ಲೀಟ್ರಿಗೆ, ಅಥವಾ ಸ್ಪೋರ್ಟ್ಸ್ ಲೆವೆಲ್ ಒಳಗೂ ಯೂಸ್ ಮಾಡಿದರೆ 30-35 ಇದು ಮೈಲೇಜ್ ಕೊಡ್ತೈತಿ. ಈ ಬೈಕ್ ಒಳಗೆ ನೀವು ಕ್ಲಚ್ನ ಮತ್ತು ಬ್ರೇಕ್ ಲಿವರ್ ಇರ್ತತಲ್ಲ ಅದನ್ನ ಅಡ್ಜಸ್ಟ್ ಮಾಡ್ಕೋಬೋದು, ಅದನ್ನ ಆಪ್ಷನ್ ಇಲ್ಲೇ ಕೊಟ್ಟಿರ್ತಾರೆ. ನೀವು ಈ ಥರ ಪ್ರೆಸ್ ಮಾಡಿ ನಿಮ್ಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಸೆಟ್ಟಿಂಗ್ ಮಾಡ್ಕೋಬೋದು. ಇದೊಂದು ಬೆಸ್ಟ್ ಆಪ್ಷನ್ ಈ ಬೈಕ್ ಒಳಗೆ. ಈ ಬೈಕಿಗೆ ಕಾಂಪಿಟೇಷನ್ ಅಂದರೆ ಬಜಾಜ್ NS 200 ಐತಲ್ಲ ಅದು ಕಾಂಪಿಟೇಷನ್ ಕೊಡ್ತೈತಿ. 200 CC ಒಳಗೆ ಅಂದ್ರೆ ಅದ ಕಾಂಪಿಟೇಷನ್ ಕೊಡೋದು. ನಿಮ್ಗೆ ಒಳ್ಳೆ ಪವರ್ ಬೇಕು, ರಾ ಪವರ್ ಬೇಕು, ಮತ್ತು ಓಡಿಸೋದಕ್ಕೆ ಒಳ್ಳೆ ಫೀಲ್ ಇರಬೇಕಂದ್ರೆ ನೀವು ಬಜಾಜ್ NS 200 ತೊಗೋಬೋದು. ಮೇನ್ ಸೇಫ್ಟಿ ಫೀಚರ್ ಬೇಕಂದ್ರೆ, ಮತ್ತು ಹೆಚ್ಚಿಗೆ ನಿಮ್ಗೆ ಇದ್ರೊಳಗೆ ನಾ ಆಗಲೇ ಹೇಳ್ದಂಗೆ ಐ ಬಟನ್ ಅಂತ ಐತಲ್ಲ, ನಿಮ್ಗೆ ಒಳ್ಳೆ ಸೇಫ್ಟಿ ಫೀಚರ್ ಅಂತ ಹೇಳ್ಬೋದು. ಯಾಕಂದರೆ ಆಕ್ಸಿಡೆಂಟ್ ಆ ಟೈಮ್ ಒಳಗೆ ನಿಮ್ಗೆ ನಿಯರ್ ಆ ಬೈಕ್ ಆಕ್ಸಿಡೆಂಟ್ ಆದಂಥ ನಿಯರ್ ಒಳಗೆ ಯಾವುದಾದ್ರು ಪೋಲ್ ಸ್ಟೇಷನ್ ಇದ್ರೆ ಅಲ್ಲಿಗೆ ಅದು ನೋಟಿಫಿಕೇಶನ್ ಮುಖಾಂತರ ನೀವು ತಿಳಿಸುತ್ತೆ. ಇದರಿಂದ ನಿಮ್ಗೆ ಒಳ್ಳೆ ಅಡ್ವಾಂಟೇಜ್ ಆಗ್ತೈತಿ ಈ ಬೈಕಿಂದ. ಮತ್ತು ಡ್ಯುಯಲ್ ಚಾನಲ್ ಲೇಬಿಸ್ ಆಗಿರ್ಬೋದು, ಒಳ್ಳೆ ಶೇಪ್ ಐತಿ. ಆಮೇಲೆ ಮುಂದೆ ಸಸ್ಪೆನ್ಷನ್ ನೋಡೋಂಗಿಲ್ಲ, ಇದು ಅಡ್ಜಸ್ಟಬಲ್ ಮಾಡ್ಕೊಳೋಂಥ ಸಸ್ಪೆನ್ಷನ್, ಇಷ್ಟೆಲ್ಲ ಆಪ್ಷನ್ ಐತೆ ನಿಮ್ಗೆ. ನಾನು ಅನ್ಕೊಂತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ತದೆ ಅಂತೇಳಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.